ರಾಜ್ಯದ ಜನರಿಗೆ ಈ ಕರೆಂಟ್ ಬಿಲ್ ನಲ್ಲಿರುವ ಕನ್ಫ್ಯೂಷನ್ ಸದ್ಯಕ್ಕೆ ಮುಗಿಯೋ ಹಂಗ ಕಾಣಿಸ್ತಾ ಇಲ್ಲ ಜೂನ್ 14 ಕಳೆದರೂ ಕೂಡ ಕರೆಂಟ್ ಬಿಲ್ ಇನ್ನೂ ಬಂದಿಲ್ಲ ಜನರ ಆತಂಕವನ್ನ ಜಾಸ್ತಿ ಮಾಡಿದೆ ಪ್ರತಿ ತಿಂಗಳು 10 ರೊಳಗೇನೆ ಬರ್ತಾ ಇತ್ತು ಕರೆಂಟ್ ಬಿಲ್ ಈವರೆಗೂ ಕೂಡ ಬಿಲ್ ಬರದೆ ಜನರಿಗೆ ಇದು ಕೂಡ ಟೆನ್ಷನ್ ಅನ್ನು ಕೊಡ್ತಾ ಇದೆ ಎಷ್ಟು ಕರೆಂಟ್ ಬಿಲ್ ಬರುತ್ತೋ ಏನೋ ಅನ್ನುವಂತ ಆತಂಕ ಜನರನ್ನು ಕಾಡ್ತಾ ಇದೆ ಡಬಲ್ ಬರುತ್ತಾ ಟ್ರಿಪಲ್ ಬರುತ್ತಾ ಅನ್ನುವಂತ ಭಯ ಕಾಡ್ತಾ ಇದೆ चामराजनगर हलवु बड़ावणी जनर आतंकवन हो रहा तम अलल तोड़कोल्ता कारण तिंग हतने तारीख के करेंट बिल बंदती करेंट बिल कटली मुंदाता इतचगे करेंट बिल वंटू डबलू त्रिबल आगता हद् कड़ू बंदवल सहजवा टेंशन जास्ती आगता है ಒಳಗಡೆ ಬಿಲ್ ಬರ್ತಿತ್ತು ಈ ಸರಿ ಇನ್ನು ಯಾರಿಗೂ ಬಿಲ್ ಕೊಟ್ಟಿಲ್ಲ ಎಲ್ಲರೂ ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ ಈಗ ಎಷ್ಟು ಬಿಲ್ ಬರುತ್ತೆ ಒಂದೊಂದು ಕಡೆ 1:3 ಬರುತ್ತೆ ಅಂತ ಹೇಳ್ತಿದ್ದಾರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಈ ಕಡೆ ಒಂದೊಂದು ಕಡೆ ಫ್ರೀ ಅಂತ ಹೇಳ್ತಾರೆ ಈ ತರ ಎಲ್ಲಾ ಕಡೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಬಿಲ್ಸ್ ನ ನಾವು ಹೆಂಗ್ ಪೇ ಮಾಡಬೇಕು ಮತ್ತೆ ಒಂದೇ ಸರಿ ಏನಾದರೂ ಬಿಲ್ ಬಂದ್ರೆ ನಮಗೆ ಕಟ್ಟಕ ಆಗಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಬೇಗ ಈ ಕಡೆ ಗಮನ ಕೊಟ್ಟು ಹರಿಸಬೇಕು ಅಂತ ನೋಡಬೇಕು ಅಂತ ಕೇಳ್ಕೊತೀನಿ ಇದು 1:3 ಬರ್ತಿದೆ ಎಲ್ಲ ಕಡೆ ಗೊಂದಲ ಇದೆ ಬಿಲ್ ಬಂದ್ರೇನೆ ಗೊತ್ತಾಗೋದು ಏನಾಗುತ್ತೆ ಅಂತ ಗೊತ್ತಿಲ್ಲ 1:3 ಬಂದ್ರೇನು ಪ್ರಾಬ್ಲಮ್ ಏ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ನಾವು ಸೋ ಹೆಂಗೆ ಪೇ ಮಾಡೋದು ಮತ್ತೆ ಇಷ್ಟು ಒಂದೇ ಸರಿ ಇಷ್ಟೊಂದು ಹೈಕ್ ಮಾಡಿದ್ರೆ ಪ್ರಾಬ್ಲಮ್ ಎಲ್ಲರಿಗೂ ಪ್ರಾಬ್ಲಮ್ ಆಗೇ ಆಗುತ್ತೆ ಜನಸಾಮಾನ್ಯರಿಗೆ ಒಳ್ಳೆದಾಗಬೇಕು ಆ ತರ ಏನಾದರೂ ಗವರ್ನಮೆಂಟ್ ಮಾಡಬೇಕು ಅಂತ ಕೇಳ್ಕೊತೀನಿ 10th ಗೆ ಬರಬೇಕಾಗಿತ್ತು ಇದನ್ನ ಇನ್ನು ಬಂದಿಲ್ಲ सो अनलाइज़ बिल बंदी मैडम टाइम कटे नमने आलमोस्ट एज कनेक्शन गिंता सो कॉस्टली बरते नमगे 3,000-4,000 बरते 200 यूनिट अंत हेल्ता फ्री अंत अदर मेल बंदिरोरिगे डबल अंत हेल्ता ऐन कड़तीवो ऐन बिड़तीवो गोत्तिल्ल नावे माताड्ता अल्लि गवर्नमेंट ऐनू बंदिल्ल नमगे ऐन मतडतारो ऐनो एलू सेम प्रॉब्लम लेडीस मतदे आ योजने यू योजने अंतरी सामान्य जन के जास्ती बरता है अंत हेल्ता करेंट बिल नोड़ ऐन अंत प्रति तिंगलू आरो बरता हद्न इन करेंट बिल बंद गृह ज्योति ऐन अप्लाई आगे गोतिल अदेनो यूनिट्स के प्रईज जास्ती आगे अंतर सो हंगा प्रईज ऐन जास्ती आगे अंत करेंट बिल को गोतिल बट बेग समस्या बगहरसो बट डे सर मंत गल मोस्टली बेसिक रेट जास्ती अंत अट प्रेसेंट इनू नमें लाइट बिल बंद सर अब नोड़े बंद मेले एस्ट जास्ती आगते ईदने तारीख करेक्टा बोल सर ईद आर वंदेन हेच्चु कड़मे बर इवू बंद सर अब पर् यूनिट जास्ती आगे बंद मेले ना नोड़ सर अब फ्री एल को सर अल फ्री को चांस अरे नम 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 दुडको नमे को अस्टे फ्री को चांसस् यूशली 5 तारीख बरते बट इस सर्ती 14 तारीख आगे इन बंद योजना स्टार्ट मोस्टली ऐनादरू नोड़ताेनो यार पे माडबेकु यार पे माडल लाइक अदनेल्ल चेक माडि आमेल कळिस्तारे काणुत्ते ಗೊತ್ತಿಲ್ಲ ಅಥವಾ ನಮ್ದು ಬಿಲ್ ಎಷ್ಟು ಬರುತ್ತೆ ಅಂತ ಇನ್ನು ನೋಡಬೇಕು ಭಯನೇ ಜಾಸ್ತಿ ಅಂತ ಹೇಳೋಣ ಅಂದ್ರೆ 200 ಯೂನಿಟ್ಸ್ ಮೇಲೆ ಒಂದು ಯೂನಿಟ್ ಬಂದ್ರೂನು ಎಕ್ಸ್ಟ್ರಾನೆ ಚಾರ್ಜ್ ಮಾಡ್ತಾರಲ್ಲ ಹೌದು 200 ಯೂನಿಟ್ಸ್ ಗಿಂತ ಕಮ್ಮಿ ಬರೋರಿಗೆ ಪರವಾಗಿಲ್ಲ ಬಟ್ ಒಂದು ಯೂನಿಟ್ ಜಾಸ್ತಿ ಬಂದ್ರೂ ಅವರು ಕಟ್ಟದೇ ಇರೋರದನ್ನು ಅವರು ಚಾರ್ಜ್ ತಗೋಬೇಕಾಗುತ್ತೆ ಸೋ ಒಂದು ವೇಳೆ ಬಂದ್ರೆ ಅದು ಡಬಲ್ ಆಗೇ ಬರುತ್ತಲ್ಲ ಡಬಲ್ ಆರ್ ಜಾಸ್ತಿನೇ ಬರುತ್ತೆ ಯಾಕೆಂದ್ರೆ ಈ ತಿಂಗಳದು ಬರುತ್ತೆ ಮುಂದಿನ ತಿಂಗಳದು ಬರುತ್ತಲ್ಲ ಹೊರೆ ಡೆಫಿನೆಟ್ಲಿ ಆಗುತ್ತೆ ಯಾರ್ ಪೇ ಮಾಡಬೇಕು ಅವರಿಗೆ ಡೆಫಿನೆಟ್ಲಿ ಜಾಸ್ತಿ ಹೊರೆ ಬಿಳುತ್ತೆ ಕರೆಂಟ್ ಬಿಲ್ ಬಂದಿಲ್ಲ ಗೂಗಲ್ ಪೇಗೆ ಬರ್ತಿತ್ತು ಅವತ್ತು ಮಂತ್ಲಿ 10th ಗೆ ಬಂದಿರ್ತಿತ್ತು ಈ ಸಲ ಬಂದಿಲ್ಲ ಕರೆಂಟ್ ಬಿಲ್ ಅದೇ 10th ತಾರೀಕು ಬಂದಿರ್ತಿತ್ತು ಅಂದ್ರೆ ಬಿಲ್ 5th ಗೆ ಕೊಡ್ತಿದ್ರು ನಮ್ಮ ಗೂಗಲ್ ಪೇಲಿ 10th ತಾರೀಕು ಬರ್ತಿತ್ತು ಈ ಸಲ ಬಂದಿಲ್ಲ ನಮಗೆ ಏನು ಫ್ರೀ ಇದೆಯಾ ಇಲ್ವೋ ಏನು ರೆಂಟೆಡ್ ಇರೋದು ಹಂಗಾಗಿ ಏನು ಗೊತ್ತಿಲ್ಲ ಸರ್ ಏನು ಮಾಡಬೇಕು ಲೇಟಾಗಿ ಬಂದ್ರು ಬರಬಹುದು ಇಲ್ಲ ಒಂದೇ ಸಲ ಯಾಕೆ ಬಿಡ್ತಾರೋ ಏನು ಗೊತ್ತು ಯಾಕಂದ್ರೆ ಏನು ಕರೆಕ್ಟ್ ಆಗಿ ಇನ್ಫರ್ಮೇಷನ್ ಇಲ್ಲ ನಮ್ಮತ್ರ ಬರುತ್ತಾ ಇಲ್ಲ ಇಲ್ವೋ ಇಲ್ಲ ಫ್ರೀ ಇದೆಯೋ ಏನು ಗೊತ್ತಿಲ್ಲ ಸರ್ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರೋಹಿತ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರೋಹಿತ್ 15ನೇ ತಾರೀಕು ಆದರೂ ಕೂಡ ಇನ್ನು ಕರೆಂಟ್ ಬಿಲ್ ಬಂದಿಲ್ಲ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಯಾಕೆ ಡಿಲೇ ಆಗ್ತಾ ಇದೆ ಜನರು ಏನು ಹೇಳ್ತಿದ್ದಾರೆ ಅಂತ
ಪ್ರೇಮ್, ಪ್ರತಿ ತಿಂಗಳು ಕೂಡ 5ರಿಂದ 7ನೇ ತಾರೀಕು ಅಥವಾ 10ನೇ ತಾರೀಕು ಒಳಗಡೆ ಕೂಡ ಮಂಡ್ಯದ ಎಲ್ಲಾ ಏರಿಯಾಗಳಲ್ಲೂ ಕೂಡ ಪ್ರತಿಯೊಂದು ಮನೆಯೂ ಕೂಡ ಲೈಟ್ ಬಿಲ್ ಬರ್ತಾ ಇತ್ತು. ಆದ್ರೆ ಈ ಬಾರಿ 15ನೇ ತಾರೀಕು ಆದ್ರೂ ಕೂಡ ಇಂದಿಗೂ ಕೂಡ ಲೈಟ್ ಬಿಲ್ ಬಂದಿಲ್ಲ. ಇದರಿಂದಾಗಿ ಜನರು ಕೂಡ ಕನ್ಫ್ಯೂಸ್ ಆಗಿದ್ದಾರೆ. ಅಧಿಕಾರಿಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಏನು ರೈಟ್ ವೇರಿಯೇಷನ್ ಆಗಿದೆ, ಅದಕ್ಕೋಸ್ಕರ ತಡ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಜನರ ಮನಸ್ಸಲ್ಲಿ ಇರುವಂತದ್ದು ಫ್ರೀ ಯೋಜನೆಗಾಗಿ ಏನು ಲೈಟ್ ಬಿಲ್ ಬಂದಿಲ್ವಾ, ಅಥವಾ ಒಂದ್ ಕಡೆ ಏನಾಗ್ಲಿ ಈಗಾಗಲೇ ದುಪ್ಪಟ್ಟು ಬೆಲೆ ಆಗಿದೆ ವಿದ್ಯುತ್ ದರ, ಆ ನಿಟ್ಟಿನಲ್ಲಿ ನಮಗೂ ಕೂಡ ವಿದ್ಯುತ್ ದರ ದುಪ್ಪಟ್ಟು ಆಗತ್ತ ನಿಟ್ಟಿನಲ್ಲಿ ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದಲ್ದಲೆ ಕೂಡ ಏನು 2 ತಿಂಗಳ ಬಿಲ್ ಅನ್ನ ಒಂದೇ ಸಲ ಹಾಕದೆ ನಾವು ಹೇಗೆ ಕಟ್ಟೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದ್ ರೀತಿಯಾದಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚೆಸ್ಕಾಂ ಅಧಿಕಾರಿಗಳು ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು, ಮತ್ತೆ ಆದಷ್ಟು ಬೇಗ ಜನರಿಗೆ ಬಿಲ್ ಅನ್ನ ಕೂಡ ಕೊಡಬೇಕು ಅಂತೇಳಿ ಕೂಡ ಜನರ ಆಗ್ರಹ ಆಗಿರುವಂತದ್ದು. ಪ್ರೇ ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.